ಸ್ಥಗಿತಾಗಿದೆ, ಬಂದಿಲ್ಲ ಅಂತ ಹೇಳಿ ಆರೋಪ ಇದೆ. ಭಾಗ್ಯಲಕ್ಷ್ಮಿ ಏನಿಲ್ಲ, ಭಾಗ್ಯಲಕ್ಷ್ಮಿ ಅವರ ನಮ್ಮ ಹೆಣ್ಮಕ್ಳಿಗೆ ವರ್ಷಕ್ಕೆ 18 ವರ್ಷದವರೆಗೆ ಮುಂಚೆ ಏನಾಗಿತ್ತು ನಮ್ಮ ಬಾಂಡ್ಗಳನ್ನು ಅವ್ರು ಕೊಡ್ತಾ ಇದ್ರು. ಆದರೆ ಈಗ ಏನಾಗಿದೆ ಅಂತಂದರೆ, ಹೆಣ್ಮಕ್ಳಿಗೆ ಹೆಣ್ಣುಕೂಸು ಹುಟ್ಟಿದ ತಕ್ಷಣ 1ನೇ ವರ್ಷದಿಂದ 18ನೇ ವರ್ಷದವರೆಗೆ ಪ್ರತಿ ವರ್ಷ ನಾವು ಹಣವನ್ನು ಡೆಪಾಸಿಟ್ ಮಾಡ್ತೀವಿ. 18 ವರ್ಷ ಆದಮೇಲೆ ಆ ಹಣ 1 ರಿಂದ 1.5 ಲಕ್ಷ ಆಗುತ್ತೆ. ಅವರು ವಿದ್ಯಾಭ್ಯಾಸಕ್ಕಾದರೂ ಅದನ್ನು ಬಳಸ್ಕೊಳ್ಬೋದು, 21 ವರ್ಷಕ್ಕೆ ಅದನ್ನು ಅವರು ತೆಗಿಬೋದು. ಈ ಸ್ಕೀಮ್ ಯಾವತ್ತು ಬಂದಾಗಿಲ್ಲ, ಇದು ನಿರಂತರ ಇಲ್ಲ. ಅಂಗನವಾಡಿಯಲ್ಲಿ ಏನಾಗ್ತಾರೆ ಮೇಡಮ್, ಇನ್ನು ಸರ್ಕಾರಿ ನಮ್ಗೆ ಆದೇಶ ಬಂದಿಲ್ಲ, ಹಾಗಾಗಿ ಅಕೌಂಟ್ ಮಾಡಿಸಿಲ್ಲ ಅಂತೇಳಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಬೇಕು. ಯಾರು ಹೇಳಿದ್ದಾರೆ ಆ ಅಂಗನವಾಡಿ ಅಥವಾ ಸಂಬಂಧಪಟ್ಟಂಥವರ ಹೆಸರನ್ನು ಸ್ವಲ್ಪ ಕೊಟ್ಟು ಸರಿ ಮೇಡಮ್, ನಾವು ಸಿ ಡಿ ಪಿ ಅವ್ರಿಗೆ ಕೊಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಾಗ್ರತೆಯಾಗಿ ಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು, ರಾಜ್ಯ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಕರ್ತವ್ಯ ಲೋಪ ಆಯಿತು ಅಧಿಕಾರಿಗಳ ವಿಚಾರದಲ್ಲಿ ನೋಡಿ, ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರುತ್ತೆ. ಚೆಕ್ ಮಾಡಬೇಕು ಖಂಡಿತವಾಗಿ, ಯಾಕಂದರೆ ಹೋದ ಬಾರಿ ನಮಗೆ ಮಳೆಗಾಲ ಆಗಿತ್ತು, ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಿ ಎಲ್ಲರೂ ಬಯಸಿದಂತೆ ಅಲ್ಲ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ, ಭಾಳ ಹಳೇ ಡ್ಯಾಮ್ಗಳು ಎಲ್ಲ ಕೂಡ. ಕಾಂಗ್ರೆಸ್ ಪಕ್ಷದ ಸರ್ಕಾರ 50 ವರ್ಷದ 60 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರಲ್ಲ ಬಿಜೆಪಿ, ಎಲ್ಲ ಡ್ಯಾಮ್ಗಳನ್ನ ನಮ್ಮ ಸರ್ಕಾರಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದ್ರು, ಈಗ ಅದನ್ನು ದುರಸ್ತಿ ಕೂಡ ಮಾಡಬೇಕು. ಈಗ ಸುಮಾರು ಡ್ಯಾಮ್ಗಳು ಇದೇ ತರ ಇದಾವೆ ಮೇಡಮ್, ಯಾಕಂದ್ರೆ ಭದ್ರಾನು ಡ್ಯಾಮ್ ಕ್ರಿಸ್ತಿ ಅಂದ್ರೆ ಅವ್ರ ಮೊನ್ನೆ ಎಲ್ಲ ನೀರು ಪೋಲ್ ಆಗ್ತಾ ಇತ್ತು, ಇದೇ ತರ ಎಲ್ಲ ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಕೆಆರ್ಎಸ್ನಲ್ಲಿ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಡ್ಯಾಮ್ನಲ್ಲಿ ಇದೆ. 50 ವರ್ಷದ ಹಿಂದಿನಿಂದ ಕಟ್ಟಿದಂತ ಕೆಲವೊಂದು ಡ್ಯಾಮ್ಗಳು 100 ವರ್ಷ ಆಯ್ತು. ಸೊ ಏನೇನು ಮುಂಜಾಗ್ರತೆ ಮಾಂಟೇಶ್ವರಿ ವಿಸ್ತಾರ ಯಾವಾಗ ಮೇಡಮ್? ಈಗಾಗಲೇ ನಾವು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನಾಗಲಿ ನಮ್ಮ ಇಲಾಖೆ ಅವರ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಒಂದು ಚರ್ಚೆಯನ್ನು ಮಾಡಿದ್ದೇವೆ. ಮತ್ತು ಮೌಖಿಕವಾದಂಥ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಅಂಗನವಾಡಿ ಮೂಲಕ LKG ಗೆ UKG ಗೆ ಆ ವಾತಾವರಣ ಇರಬೇಕು, ಆ ಎಲ್ಲ ಸೌಕರ್ಯ ಮತ್ತು ಅಲ್ಲಿ ಕಲಿಸುವಂಥ ಟೀಚರ್ಗಳ ಶಿಕ್ಷಣ ಕೂಡ ಆ ಮಟ್ಟಿಗೆ ಅಂತದನ್ನ ಮಾಡುವಂಥ ನಮಗೆ ತಾತ್ವಿಕವಾಗಿ ಕೊಟ್ಟಿದ್ದಾರೆ. ಸೊ ಅಂಥವನ್ನು 17,800 ಅಂಥ ಅಂಗನವಾಡಿಗಳನ್ನು ಅಂದರೆ ಎಲ್ಲ ರೀತಿಯಾದಂಥ ಟಾಯ್ಲೆಟ್ ಇರಬೇಕು, ಕಂಪೌಂಡ್ ಇರಬೇಕು, 2 ರೂಮ್ಗಳು ಇರಬೇಕು, ಕಿಚನ್ ಇರಬೇಕು, ಎಲ್ಲ ಆಮೇಲೆ PUC ಕಲ್ತಂಥದ್ದು ಡಿಗ್ರಿ ಓದಿದಂಥವ್ರು ಇರಬೇಕು. ಸೊ ನಮ್ಮ ಇಲಾಖೆಯಲ್ಲಿ ಸುಮಾರು 17,800 ಅಂತ ಇದು ಬಂದಿದೆ. ಪ್ರಾಥಮಿಕವಾಗಿ ಮೊನ್ನೆ ಬ್ಯಾಂಗ್ಳೂರು ಸಿಟಿನಲ್ಲಿ 250ಗೆ ಚಾಲನೆ ಕೊಟ್ಟಿದ್ದೀವಿ. ಉಳಿದಿರೋವಂಥ ಎಲ್ಲ ಇದಕ್ಕೆ ನಾವು ಈಗಾಗಲೇ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ಸಮಾಚಾರವನ್ನು ಹೇಳಬಯಸ್ತೀನಿ, ಕೇಂದ್ರ ಸರ್ಕಾರ ಕೂಡ ಈ ಒಂದು 17,500 ಅಂಗನವಾಡಿಗಳಿಗೆ ಸಕ್ಷಮ ಅಂಗನವಾಡಿ ಅಂತ ಈಗಾಗಲೇ ಗುರುತಿಸಿ 17,800 ಅಂಗನವಾಡಿ ಕೂಡ ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೆ. ಈಗಾಗಲೇ ಅವರು ಕೂಡ ಆರ್ಡರ್ನ ಪಾಸ್ ಮಾಡಿದ್ದಾರೆ, ಅದು ಕೂಡ ಇನ್ನೊಂದು ವಾರದೊಳಗಡೆ ಅವರು ಕೂಡ ಸುಮಾರು 170 ಕೋಟಿ ದುಡ್ಡನ್ನು ಅವರು ಕೂಡ ಈ ಒಂದು ಗೌರ್ಮೆಂಟ್ ಮಾಂಟೇಸರಿಗಳಿಗೆ ಕೇಂದ್ರ ಸರ್ಕಾರ ಕೂಡ ಶಬಾಷ್ಗಿರಿಯನ್ನು ಕೊಟ್ಟು ಭಾರತ ದೇಶದಲ್ಲೇ ಮೊದಲನೇ ಪ್ರಯತ್ನ ಇಂಥ ಒಳ್ಳೆ ಪ್ರಯತ್ನಕ್ಕೆ ನಾವು ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂಥ ಆನಂದ ಕುಮಾರ್ ಕೂಡ ಇದಕ್ಕೆ ಮೇಲೆ ನೀವು ತರೀಕೆರೆ ಶಾಸಕರಿಗೂ ಮಂತ್ರಿ ಆಗಲಿ ಅಂತ ಏನು ವಿಸ್ತರಣೆ ಏನಾದ್ರು ಇದೆಯಾ ಮೇಡಮ್? ಚರ್ಚೆಗಳಾಗ್ತೀರಾ ವಿಸ್ತರಣೆ ಆಗುತ್ತೆ ಹೇಳ್ತಾರಲ್ಲ, ಕಾಯಿ ಏನು ಕಾಗೆ ಕೂತ್ಕೊಳ್ಳೋಕ್ಕೂ ತೊಂದರೆ ಮುರಿಯೋದಕ್ಕಲ್ಲ. ನೋಡಿ ಎಲ್ಲ ಮಠಮಾಂಡರು ಎಲ್ಲ ಶಾಸಕರು ನಾವೆಲ್ಲ ಬಹಳ ಒಡನಾಟದಲ್ಲಿ, ಯಾರ್ಯಾರೋ ತಮ್ಮ ತಮ್ಮ ಅನುಯಾಯಿಗಳು ತಮ್ಮ ತಮ್ಮ ನಾಯಕರು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೆ ಆಸೆ. ಸೊ ಆ ಸಂದರ್ಭದಲ್ಲಿ ನನಗೆ ಗುರುಗಳು ಕೇಳಿದಾಗ ನಾನು ನನಗೆ ಹೇಳಿದ್ದೀನಿ ಈ ವಿಚಾರ ಪ್ರತಿಯೊಂದು ಇದನ್ನು ನಿಮಗೆ ಹೇಳಲಿಕ್ಕೆ ಬಯಸಿದೆ. ಸದ್ಯಕ್ಕೆ ಮಾತ್ರ ಆ ರೀತಿ ಚರ್ಚೆ ಏನು ಹೈಕಮಾಂಡ್ ಸುವರ್ಣ ಕಣ್ಮಾಡಿ
ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಂದ್ರೆ ನಮಗೆಲ್ಲ ಗೊತ್ತಿದೆ, ತಿಂಗಳಾನ್ಗಟ್ಟಲೆ ಇರ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತೀವಿ. ಸೊ ಪ್ರತಿ ತಿಂಗಳು 15ನೇ ತಾರೀಕಿಗೆ ಹಾಕಿದ್ರೆ ಅದು 28-30 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.